ಬಸವರಂಗ ಶ್ರೀಗಳು ಆತ್ಮಹತ್ಯೆ ಮಾಡ್ಕೊಂಡಂತ ಪ್ರಕರಣ ಏನಿದೆ ಸೋ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಚುರುಕುಗೊಂಡಿದೆ ಒಂದು ಕಡೆ ಹಾಗಾಗಿ ಸೋ ಒಬ್ಬ ಬೇರೆ ಮಟ್ಟದ ಸ್ವಾಮೀಜಿ ಅವರು ಹರಿಟ್ರ್ಯಾಪ್ ಮುಖಾಂತರ ಈ ಸ್ವಾಮೀಜಿಗೆ ಈ ರೀತಿಯಾಗಿ ಹೆದರಿಸಲಿಕ್ಕೆ ಶುರು ಮಾಡಿದ್ರು ಅನ್ನೋ ಒಂದು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಈ ತನಿಖೆಗೆ ದಿನಕ್ಕೊಂದು ತಿರುವುಗಳು ಸಿಗ್ತಾ ಇದೆ ಬಂಡೆ ಮಠದ ಬಸವಲಿಂಗ ಸ್ವಾಮೀಜಿ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೋ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಬೇರೆ ಮಠದ ಸ್ವಾಮೀಜಿ ಒಬ್ಬರು ಅಂತ ಹೇಳಲಾಗ್ತಾ ಇದೆ ಸೋ ಪೊಲೀಸರ ವಿಚಾರಣೆ ತೀವ್ರಗೊಳ್ಳುತ್ತಿದ್ದ ಹಾಗೆ ಆ ಸ್ವಾಮೀಜಿಗೆ ನಡುಕ ಕೂಡ ಶುರುವಾಗಿದೆ ಅನ್ನೋ ರೀತಿಯ ಮಾತುಗಳು ಬೆಳವಣಿಗೆಗಳು ಆಗ್ತಾ ಇದೆ ಸೋ ತನಿಖೆ ಮತ್ತಷ್ಟು ಚುರುಕುಗೊಂಡ್ರೆ ಸೋ ಡೆತ್ ನೋಟ್ ನಲ್ಲೂ ಕೂಡ ಹಾಗಾದ್ರೆ ಆ ಸ್ವಾಮೀಜಿಯ ಹೆಸರು ಉಲ್ಲೇಖ ಆಗಿದ್ಯಾ ಹೀಗೆ ಹಲವಾರು ಅನುಮಾನಗಳು ಕೂಡ ಹುಟ್ಕೊಳ್ತಾ ಇದೆ ದಿನಕ್ಕೊಂದು ತಿರುವು ಪಡ್ತಾ ಇದೆ ಹೆಚ್ಚು ಜಾಸ್ತಿ ಊಹಾಪೋಹಗಳು ಕೂಡ ಈ ಪ್ರಕರಣಕ್ಕೆ ಸಿಗ್ತಾ ಇದೆ ಸೋ ಕಂಪ್ಲೀಟ್ ಆಗಿ ಪೊಲೀಸರ ತನಿಖೆಯಿಂದ ಸೋ ನಿಜವಾಗ್ಲೂ ಬಸವಲಿಂಗ ಸ್ವಾಮೀಜಿಯವರ ಆತ್ಮಹತ್ಯೆಗೆ ಬೇರೊಂದು ಮಠದ ಸ್ವಾಮೀಜಿಯವರ ಕೈವಾಡ ಇತ್ತ ಏನು ಅನ್ನೋದು ಬಹಿರಂಗ ಆಗಬೇಕಾಗಿದೆ ಸೋ ಒಟ್ಟಾರೆ ಬಸವಲಿಂಗ ಸ್ವಾಮೀಜಿಯವರು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೋ ಈಗಾಗಲೇ ಎರಡು ವಿಡಿಯೋಗಳು ಕೂಡ ಲೀಕ್ ಆಗಿದೆ ಸೋ ಇದೇ ರೀತಿಯಾಗಿ ಇವರನ್ನ ಟಾರ್ಗೆಟ್ ಮಾಡಿ ಯಾವುದೋ ದ್ವೇಷದ ಹಿನ್ನೆಲೆಯಲ್ಲಿ ಹನಿ ಟ್ರ್ಯಾಪ್ ಮುಖಾಂತರನ ಈ ರೀತಿಯಾಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಕಾರಣ ಆಯಿತು ಬೇರೊಂದು ಮಠದ ಸ್ವಾಮೀಜಿಯೊಬ್ಬರು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ನೋಡಬೇಕು ಯಾರು ಹಾಗಾದ್ರೆ ಆ ಸ್ವಾಮೀಜಿ ಈಗಾಗಲೇ ಆ ಸ್ವಾಮೀಜಿಗೂ ಕೂಡ ನಡುಕ ಶುರುವಾಗಿದೆ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇರೋದು ಸೋ ಡೆತ್ ನೋಟ್ ನಲ್ಲೂ ಕೂಡ ಅವರ ಹೆಸರು ಉಲ್ಲೇಖ ಆಗಿದೆ ಅಂತ ಹೇಳಲಾಗ್ತಾ ಇದೆ ಸೋ ಕಾದ್ ನೋಡಬೇಕು ಏನೆಲ್ಲ ಆಗುತ್ತೆ ಅಂತ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಈಗಾಗಲೇ ಬಸವಲಿಂಗ ಶ್ರೀಗಳ ಆತ್ಮಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಸದ್ಯದ ಮಟ್ಟಿಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಈ ವಿಚಾರದಲ್ಲಿ ರಾಮನಗರದ ಬಂಡೆ ಮಠದ ಬಸವಲಿಂಗ ಶ್ರೀಗಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಕೂಡ ಈ ಒಂದು ಕೇಸ್ಗೆ ಸಿಗ್ತಾ ಇರುವಂತದ್ದು. ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಮತ್ತೊಂದು ಮಠದ ಸ್ವಾಮೀಜಿ ಅನ್ನೋ ಒಂದು ವಿಚಾರ ಕೂಡ ಇದೀಗ ಬೆಳಕಿಗೆ ಬರ್ತಾ ಇದೆ. ಪೊಲೀಸರ ವಿಚಾರಣಾ ತೀವ್ರಗೊಳಿಸಿದ್ದಂತೆ ಆ ಒಂದು ಸ್ವಾಮೀಜಿಗೆ ನಡುಕ ಉಂಟಾಗಿದೆ ಅನ್ನೋ ಒಂದು ಸಾಕಷ್ಟು ಚರ್ಚೆಗಳು ಕೂಡ ಈಗಾಗಲೇ ನಡೀತಾ ಇರುವಂತದ್ದು. ಬಸವಲಿಂಗ ಶ್ರೀಗಳ ಮೇಲಿನ ದ್ವೇಷಕ್ಕೆ ಈ ರೀತಿ ಹನಿ ಟ್ರ್ಯಾಪ್ ಅನ್ನ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡು ಅವರನ್ನ ಕೆಡ್ಡಾಕೆ ಕೆಡವಲಾಗಿದ್ಯಾ ಅನ್ನೋ ಒಂದು ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು. ನಿಜಕ್ಕೂ ಆ ಒಂದು ಸ್ವಾಮೀಜಿ ಆದ್ರೂ ಯಾರು ಬಂಡೆ ಮಠಕ್ಕೂ ಅವರಿಗೂ ಕೂಡ ಏನ್ ಸಂಬಂಧ, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಅವರು ಮಾಡಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಈಗಾಗಲೇ ಪೊಲೀಸರ ವಿಚಾರಣೆ ತೀವ್ರವಾಗ್ತಿದ್ದಂತೆ ಆ ಮತ್ತೊಬ್ಬ ಸ್ವಾಮೀಜಿಯವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ ಅನ್ನೋ ಒಂದಷ್ಟು ವಿಚಾರಗಳು ಕೂಡ ಇದೀಗ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಆ ಒಂದು ಮತ್ತೊಬ್ಬ ಸ್ವಾಮೀಜಿ ಹೆಸರು ಕೂಡ ಡೆತ್ ನೋಟ್ ನಲ್ಲಿ ಉಲ್ಲೇಖ ಆಗಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೀಗ ಮೂಡ್ತಾ ಇರುವಂತದ್ದು. ಇಡೀ ಪ್ರಕರಣ ದಿನಕ್ಕೊಂದು ತಿರುವುಗಳನ್ನ ಪಡೆದುಕೊಳ್ತಾ ಇರುವಂತದ್ದು ಸಾಕಷ್ಟು ಊಹಾಪೋಹಗಳಿಗೂ ಕೂಡ ಕಾರಣವಾಗ್ತಾ ಇರುವಂತದ್ದು. ಹಾಗಾಗಿ ತನಿಖಾ ಬಳಿಕವಷ್ಟೇ ಆ ಒಬ್ಬ ಸ್ವಾಮೀಜಿ ಯಾರು, ನಿಜಕ್ಕೂ ಕೂಡ ಆತನಿಗೂ ಈ ಒಂದು ಮಠಕ್ಕೂ ಏನ್ ಸಂಬಂಧ ಅನ್ನೋದು ಕೂಡ ಬೆಳಕಿಗೆ ಬರಬೇಕಾಗಿರುವಂತದ್ದು ಸ್ಥಿತಿ. ಓಕೆ ವಿನಯ್, ಥ್ಯಾಂಕ್ ಯು ತುಂಬಾ ಕಂಪ್ಲೀಟ್ ಮಾಹಿತಿಗಾಗಿ.